हराय परमात्मने प्रणत क्लेश नाशाय योगिनां पतये नमः मृत्युंजयाय रुद्राय नीलकंठाय शुभवे स्वामी यार तावो तमगे नागतिदे ननिंदे नदर सहाय बेका ಏನ್ ಹೇಳಿ ಮಗು, ಚಳಿ ಮಳೆ ಗಾಳಿಯಿಂದ ಈ ಜೀವ ನರಳ್ತಾ ಇದೆ. ಹಸುವಿನಿಂದ ಪ್ರಾಣ ಪಕ್ಷಿ ಹಾರೋಗ್ತಾ ಇದೆ. ತುಂಬಾ ಚಳಿ ಆಗ್ತಿದ್ಯಾ ಸ್ವಾಮಿ? ತಗೊಳ್ಳಿ ಸ್ವಾಮಿ. ಏನಮ್ಮ ಇದು, ದೇವ್ರ ನೈವೇದ್ಯಕ್ಕೆ ಅಂತ ತಗೊಂಡು ಹೋಗ್ತಾ ಇರೋ ಹಣ್ಣು ಹಂಪಲನ್ನ ನನಗೆ ಯಾಕಮ್ಮ ಕೊಡ್ತಾ ಇದೀಯಾ? ನಿಮ್ಮ ಆತ್ಮ ತೃಪ್ತಿ ಆದ್ರೆ ಆ ಶಿವನಿಗೂ ತೃಪ್ತಿ ಆದಾಗೆ. ತಗೊಳ್ಳಿ. ವಿಶಾಲವಾದ ಮನಸ್ಸಮ್ಮ ನಿಂದು. ನಿನ್ನ ಹೆತ್ತವರು ನಿಜಕ್ಕೂ ಪುಣ್ಯವಂತರು. ಆಯುಷ್ಮಾನ್ ಭವ. ಸ್ವಾಮಿ, ನೀವು ನಮ್ಮ ಮನೆಗೆ ಬನ್ನಿ. ನಿಮ್ಮ ಆರೋಗ್ಯ ಸುಧಾರಿಸೋವರೆಗೂ ನಾನು ನಿಮ್ಮ ಸೇವೆ ಮಾಡ್ತೀನಿ. ಸರ್ವಸಂಗ ಪರಿತ್ಯಾಗಿ ಆಗಿರೋ ನನಗೆ ಯಾಕಮ್ಮ ಈ ಆದರ ಆತಿಥ್ಯ? ಮತ್ತೆ ನನ್ನ ಮೋಹಪಾಶದೊಳಗೆ ಎಳಿಬೇಡ ತಾಯಿ. ನಿಮ್ಮಿಷ್ಟ. ನೀವಿಲ್ಲಿರೋವರೆಗಾದ್ರೂ ನಿಮ್ ಸೇವೆ ಮಾಡೋಕ್ ಅವಕಾಶ ಮಾಡಿಕೊಟ್ರೆ. ದೈವೇಚ್ಛೆ ಇದೇ ಆಗಿದ್ರೆ ಅದನ್ನು ತಿರಸ್ಕರಿಸೋಕೆ ನಾನು ಯಾರು? ಹಾಗೆ ಆಗಿದ್ದ ಎಲ್ಲಿರ್ತೋ ಏನೋ. ಅಂಬೆ, ಭವಾನಿನ ಎಲ್ಲಿಗಾದ್ರೂ ಕಳಿಸ್ತೇವ? ಇಲ್ವಲ್ಲ ಅತ್ತೆ. ಅಜ್ಜಿ, ಬಂದ್ಯವಾ? ಯಾಕವ ಇಷ್ಟೊತ್ತು, ಎಲ್ಲೋಗಿದ್ದೆ? ಅಜ್ಜಿ, ದೇವಸ್ಥಾನದ ಹತ್ರ ಒಬ್ರು ಸ್ವಾಮಿಗಳು ಬಂದಿದ್ದಾರೆ. ಪಾಪ, ಅವ್ರ ಆರೋಗ್ಯನೇ ಸರಿ ಇಲ್ಲ, ತುಂಬಾ ನರಳ್ತಾ ಇದ್ರು ಅಜ್ಜಿ. ಅದಕ್ಕೆ ಅವ್ರ ಗುಣ ಆಗೋವರೆಗೂ ಸೇವೆ ಮಾಡ್ತೀನಿ ಅಂತ ಕೇಳ್ಕೊಂಡೆ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಅದಕ್ಕೋಸ್ಕರನೇ ದಿನ ಊಟ ತಿಂಡಿ ಹಣ್ಣು ಎಲ್ಲ ತಗೊಂಡು ಹೋಗಿ ಕೊಡ್ತಾ ಇದ್ದೀನಿ. ಸರಿಯವ್ವ. ಮಗು, ನಿನ್ನ ನಿಷ್ಕಲ್ಮಶವಾದ ಸೇವೆಯಿಂದ ಈ ಜೀವಕ್ಕೆ ಹೊಸ ಚೈತನ್ಯ ಬಂದಿದೆ. ನನಗೆ ತುಂಬಾ ತೃಪ್ತಿಯಾಗಿದೆ. ನಿನ್ನ ದೈವಿಕವಾದ ಗುಣವನ್ನು ನೋಡಿ ನಾನು ಮೂಕನಾಗಿದ್ದೇನೆ. ನಿನಗೆ ಏನನ್ನಾದರೂ ಕೊಡಬೇಕು ಅಂತ ದೈವ ಪ್ರೇರಣೆಯಾಗ್ತಾ ಇದೆ. ನಿನಗೊಂದು ಶಕ್ತಿ ಮಂತ್ರವನ್ನು ಉಪದೇಶ ಮಾಡಿ ಸಂಜೀವಿನಿ ಮುಲುಕಿಯನ್ನು ಕೊಡ್ತೇನೆ. ಸಂಕಷ್ಟದಲ್ಲಿರೋವರ ತಲೆ ಮೇಲೆ ಕೈಯಿಟ್ಟು ನಾನು ಹೇಳೋ ಮಂತ್ರವನ್ನು 5 ಸಲ ಜಪಿಸಿ ಈ ಸಂಜೀವಿನಿ ಮೂಲಿಕೆಯನ್ನ ಹಾಲಿನಲ್ಲಿ ತೇದು ಕುಡಿಸು. ಅವರ ಸಂಕಷ್ಟಗಳೆಲ್ಲವೂ ನಿವಾರಣೆಯಾಗುತ್ತೆ. ಅವರ ರೋಗ ರುಜಿನ ನೋವು ಸಂಕಟಗಳೆಲ್ಲ ಮಾಯ ಆಗುತ್ತೆ. ಮಗು, ದೈವಗುಣ ಸಂಪನ್ನೆಯಾದ ನಿನ್ನಿಂದ ಲೋಕ ಕಲ್ಯಾಣವಾಗಲಿ.